फ्रेंड्स नसर सुमकृष्ण बड़ंज वीडियो नानु बंदाड़ो बंदाड़ो बिंकद सिंगारी कन्नड हाड़न कीबोर्ड नल्ली हेगे नुडिसोदंतोड़ी वीडियो निम्हे इष्ट प्लीज़ लाइक कोड़ी नम चल के होसद्रे प्लीज़ नम चल के सब्सक्राइब आगे पकदली का बेल प्रेस नोटिफिकेशन आनोके इन वीडियोस नानु डिस्क्रिप्शन मेले ई बटन हाकिदीनि अदरन्न क्लिक इन वीडियोस नोडबहुदु ಈ ಸಾಂಗ್ನ ನೋಟ್ಸ್ ನಿಮಗೆ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಾನು ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ಕಳಿಸ್ತೀನಿ. ಫಸ್ಟು ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ, ಅದನ್ನು ನೀವು ಟ್ರಂಪೆಟ್ ಅಥವಾ ಆರ್ಗನಲ್ಲಿ ಕೂಡ ಬಾರಿಸ್ಬೋದು. ಅದು ಹೀಗಿದೆ. ಇನ್ನೊಮ್ಮೆ ನೋಡಿ, ಫೋರ್ ಟೈಮ್ಸ್ ಬಾರಿಸ್ಬೇಕು. ನೆಕ್ಸ್ಟು ಇದು ಕೂಡ ಫೋರ್ ಟೈಮ್ಸ್, ನೆಕ್ಸ್ಟು ಇದು ಕೂಡ ಫೋರ್ ಟೈಮ್ಸ್, ನೆಕ್ಸ್ಟು ನೆಕ್ಸ್ಟ್ ಲೈನ್ ಇನ್ನೊಮ್ಮೆ ನೋಡಿ, ಫೋರ್ ಟೈಮ್ಸ್, ಫೋರ್ ಟೈಮ್ಸ್. ಸೇಮ್ ಲೈನ್ ಅನ್ನ ನೀವು ಫ್ಲೂಟ್ ಅಲ್ಲಿ ಬಾರಿಸಬೇಕು. ನೆಕ್ಸ್ಟ್ ಸಾಂಗ್ ಸ್ಟಾರ್ಟ್ ಆಗುತ್ತೆ, ಅದು ಹೀಗಿದೆ. ಇನ್ನೊಮ್ಮೆ ನೋಡಿ, ಇದರನ್ನ ಟೂ ಟೈಮ್ಸ್ ಬಾರಿಸಬೇಕು. ನೆಕ್ಸ್ಟ್ ಟೈಮ್ಸ್, ಇನ್ನೊಮ್ಮೆ ನೋಡಿ, ನೆಕ್ಸ್ಟ್ ಇನ್ನೊಮ್ಮೆ ಆ ಲೈನ್ ಇನ್ನೊಮ್ಮೆ ರಿಪೀಟ್ ಆಗುತ್ತೆ. ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ, ಇದನ್ನ ನೀವು ರೀಡ್ ಆರ್ಗನ್ ಎಂಬ ಟೋನ್ ಅಲ್ಲಿ ಬಾರಿಸಬಹುದು, ಇಲ್ಲದಿದ್ರೆ ಆರ್ಗನ್ ಎಂಬ ಟೋನ್ ಅಲ್ಲಿ ಕೂಡ ಬಾರಿಸಬಹುದು. ಅದು ಹೀಗಿದೆ. ಇನ್ನೊಮ್ಮೆ ನೋಡಿ, ನೆಕ್ಸ್ಟ್ ಲೈನ್ ನೋಡಿ, ಇನ್ನೊಮ್ಮೆ ನೋಡಿ, ನೆಕ್ಸ್ಟ್ ಬಾರಿಸ್ಬೇಕು. ಅದು ಹೀಗಿದೆ. ನೆಕ್ಸ್ಟ್ ಚರಣ ಸ್ಟಾರ್ಟ್ ಆಗುತ್ತೆ, ಅದು ಹೀಗಿದೆ. ಇನ್ನೊಮ್ಮೆ ನೋಡಿ, ನೆಕ್ಸ್ಟ್ ನೆಕ್ಸ್ಟ್ ಲೈನ್ ಇನ್ನೊಮ್ಮೆ ನೋಡಿ,
ಮೂರು ಲೈನನ್ನ ನೀವು ಟೂ ಟೈಮ್ಸ್ ಬಾರಿಸಬೇಕಾಗುತ್ತೆ. ನೆಕ್ಸ್ಟ್ ಲೈನ್ ಇನ್ನೊಮ್ಮೆ ನೋಡಿ. ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಮ್ಮೆ ಬಂದಾಳು ಬಂದಾಳು ಆ ಒಂದು ಲೈನ್ ಇದೆಯಲ್ಲ ಅದೇ ಇನ್ನೊಮ್ಮೆ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ, ಅದನ್ನ ನೀವು ಸ್ಟ್ರಿಂಗ್ಸ್ ಅಲ್ಲಿ ಬಾರಿಸಬೇಕು. ಅದೇ ಹೀಗಿದೆ ಇನ್ನೊಮ್ಮೆ ನೋಡಿ. ನೆಕ್ಸ್ಟ್ ಲೈನ್ ಅನ್ನ ನೀವು ಆರ್ಗನ್ ಅಲ್ಲಿ ಕೂಡ ಬಾರಿಸಬಹುದು. ಅದು ಹೀಗಿದೆ ಇನ್ನೊಮ್ಮೆ ನೋಡಿ. ನೆಕ್ಸ್ಟ್ ಇನ್ನೊಮ್ಮೆ ಸ್ಟ್ರಿಂಗ್ಸ್ ಅಲ್ಲಿ ಬಾರಿಸಬೇಕು. ಅದು ಹೀಗಿದೆ ನೆಕ್ಸ್ಟ್ ಲೈನ್ ಅನ್ನ ನೀವು ಆರ್ಗನ್ ಎಂಬ ಟೋನ್ ಅಲ್ಲಿ ಬಾರಿಸಬೇಕು. ಅದು ಹೀಗಿದೆ ನೋಡಿ. ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಮ್ಮೆ ಸೇಮ್ ಚರಣ ರಿಪೀಟ್ ಆಗುತ್ತೆ. ನಾನು ನಿಮಗೆ ಫಸ್ಟ್ ಹೇಳಿದ್ದೆ ಅಲ್ಲ ಆ ಒಂದು ಚರಣ ರಿಪೀಟ್ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ಗಳನ್ನು ಆನ್ ಮಾಡೋಕ್ಕೆ. ಹಾಗೆ ನೀವು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಕಮೆಂಟ್ ನೀಡಿ. ಹಾಗೆ ಇನ್ನಷ್ಟು ವಿಡಿಯೋಸ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.